ವಿಧಾನಸೌಧ ವಿಕಾಸೋಧ ಖಾಲಿ 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 ಸರ್ಕಾರದ ವಿರುದ್ಧ ಸಚಿವಾಲಯದ ಸಂಘ ಈಗ ಬಂದ್ ಆಗಿದೆ ಖಾಲಿ ಹೊಡಿತಾ ಇದೆ ಎಲ್ಲಾ ಇಲಾಖೆಗಳು ಬಂದ್ ಹಿನ್ನೆಲೆಯಲ್ಲಿ ಕೆಲಸಕ್ಕೆ ಹಾಜರಾಗೇ ಇಲ್ಲ ಸಿಬ್ಬಂದಿಗಳು ನನ್ನ ಸೌದಿಗೆ ಕೊಟ್ಟಿದ್ದಾರೆ ಮಾಹಿತಿಯನ್ನು ನೋಡಿ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಇವತ್ತು ಸಚಿವಾಲಯದ ಸಂಘದ ನೌಕರರು ಬಂದ್ಗೆ ಕರೆಯನ್ನು ನೀಡಿರುವಂತದ್ದು ಬಂದ್ನ ಹಿನ್ನೆಲೆಯಲ್ಲಿ ಇಡೀ ವಿಧಾನಸೌಧ ಮತ್ತೆ ವಿಕಾಸಸೌಧದ ಸಚಿವಾಲಯದ ಕಚೇರಿಗಳು ಖಾಲಿ ಖಾಲಿ ಹೊಡಿತಿರುವಂತಹ ದೃಶ್ಯಗಳು ನಮಗೆ ಕಂಡು ಬರುತ್ತೆ ನಾನೀಗ ವಿಕಾಸಸೌಧದಲ್ಲಿ ಇದ್ದೇನೆ ಅಲ್ಲಿನ ದೃಶ್ಯಗಳನ್ನು ತೋರಿಸ್ತೇನೆ ಆ ಸಚಿವಾಲಯದ ನೌಕರರ ಸಂಘ ಇನ್ನಿವತ್ತು ಇವತ್ತು ಬಂದ್ಗೆ ಕರೆ ಕೊಟ್ಟಿದೆ ಇಡೀ ವಿಧಾನಸೌಧ ವಿಕಾಸಸೌಧ ಆ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಅಂತ ಹೇಳ್ಬಹುದು ಬಹುತೇಕ ನೌಕರರು ಇವತ್ತು ಕೆಲಸಕ್ಕೆ ಗೈರಾಗಿದ್ದಾರೆ ಆ ಇಷ್ಟೊತ್ತಾಗಲೇ ವಿಧಾನಸೌಧ ಮತ್ತೆ ವಿಕಾಸಸೌಧದಲ್ಲಿ ಆ ಸಿಬ್ಬಂದಿಗಳು ಮತ್ತೆ ಬರುವಂತಹವರು ಕಚೇರಿಗಳು ಫುಲ್ ಹೌಸ್ ಆಗ್ತಿ ಇತ್ತು ಬೆಳಗ್ ಕೆಲಸ ಬಂದು ಕೆಲಸಕ್ಕೆ ಹಾಜರಾಗಿ ಕೆಲಸವನ್ನ ಮಾಡ್ತಿದ್ರು ಆದರೆ ಇವತ್ತು ಬಂದ್ಗೆ ಕರೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ವಿಧಾನಸೌಧದ ನೌಕರರ ಕಚೇರಿಗಳು ಖಾಲಿ ಖಾಲಿ ಇದೆ ಅಂತ ಹೇಳ್ಬೋದು ನಾನೀಗ ಒಂದು ಕಚೇರಿ ಅಂದ್ರೆ ಪಶುಸಂಗೋಪನಾ ಇಲಾಖೆಯ ಕಚೇರಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಕಚೇರಿ ಕ್ಲೋಸ್ ಆಗಿದೆ ಅಂದ್ರೆ ಓಪನ್ ಆಗಿದೆ ಅಂದ್ರೆ ಯಾವುದೇ ಸಿಬ್ಬಂದಿಗಳು ಇವತ್ತು ಕೆಲಸಕ್ಕೆ ಹಾಜರಾಗಿಲ್ಲ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀನಿ ನಾನು ಒಳಗಡೆ ಇದನ್ನು ಓಪನ್ ಮಾಡ್ಕೊಂಡು ಹೋಗಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾದಂತಹ ದೃಶ್ಯಗಳು ಇವತ್ತು ವಿಧಾನಸೌಧ ಮತ್ತು ಸೌಧದ ಸಚಿವಾಲಯದಲ್ಲಿ ಇದೆ ಅನ್ನುವಂಥದ್ದು ಬಹುತೇಕ ಈಗಾಗಲೇ ಸಂಘದ ಅಧ್ಯಕ್ಷ ಗುರುಸ್ವಾಮಿ ಅವರು ಹೇಳೋ ಪ್ರಕಾರ ಹಂಡ್ರೆಡ್ ಇವತ್ತು ನಮ್ದು ಬಂದ್ ಯಶಸ್ವಿ ಆಗಿದೆ ಅನ್ನುವಂಥದ್ದು ಸೊ ಪ್ರತಿಯೊಂದು ಕಚೇರಿಯಲ್ಲೂ ಕೂಡ ಇದೇ ರೀತಿಯಾದಂತಹ ದೃಶ್ಯಗಳು ನಮ್ಗೆ ಕಂಡು ಬರ್ತಿದೆ ಎಲ್ಲಾ ಕಚೇರಿಗಳಲ್ಲೂ ಕೂಡ ಯಾವುದೇ ಸಿಬ್ಬಂದಿಗಳು ಇವತ್ತು ಕೆಲಸಕ್ಕೆ ಹಾಜರಾಗಿಲ್ಲ ಸರ್ಕಾರ ಈಗಾಗಲೇ ಆದೇಶ ಹೊರಡಿಸಿತ್ತು ಕಾನೂನಿನ ವಿರೋಧ ನೀವು ಮಾಡ್ತಿರುವಂತದ್ದು ಬಂದು ಅನ್ನುವಂಥದ್ದು ಆದ್ರೂ ಕೂಡ ಅದಕ್ಕೆ ಯಾವುದೇ ನೌಕರರು ಹೆಚ್ಚು ತಲೆ ಕೆಡಿಸಿಕೊಂಡಂತೆ ಕಂಡು ಬರ್ತಿಲ್ಲ ಹಾಗಾಗಿನೇ ಇವತ್ತು ಬಹುತೇಕ ನೌಕರರ ಕಚೇರಿಗಳು ಖಾಲಿ ಖಾಲಿ ಹೊಡೆತಿರುವಂತದ್ದು ಒಂದಷ್ಟು ಜನ ಮೇಲ್ ಇವತ್ತು ಕಚೇರಿಗೆ ಆಗಮಿಸಿದ್ದಾರೆ ಅದನ್ನ ಬಿಟ್ಟರೆ ಗುತ್ತಿಗೆ ಗುತ್ತಿಗೆಗೆ ಸಂಬಂಧಪಟ್ಟಂತಹ ನೌಕರು ಕೂಡ ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು